Só tô primeiro, quer achar, né? ಓಟೆ ಬೇಡ, ಅದು ಬಿಟ್ಕೊಂಬಿಡ. ಹೋಳುಗಳು ದೊಡ್ಡದಾಗಿರಲಿ, ಅದಕ್ಕೆ ಮೂರೇ ಭಾಗ ಹಾಕ್ಕೊಳ್ಳೋಣ. ಹೀಗೆ ದೊಡ್ಡ ದೊಡ್ಡದಾಗಿರಲಿ, ಸ್ಟವ್ ಆನ್ ಮಾಡ್ಕೊಳ್ಳೋಣ. ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ, ಒಂದು 4 ಸ್ಪೂನ್ ಎಣ್ಣೆ ಇದೆ. ಅದು ಆಯಿಲ್ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ, ಇಂಗು ಹಾಕ್ಕೊಳ್ಳೋಣ. ಈಗ ಹಚ್ಚಿಟ್ಟಿದ್ದ ಮೂರು ಮಾವಿನಕಾಯಿ ದೊಡ್ಡ ಹೋಳುಗಳನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಆಗಾಗ ಕಲಿಸ್ತಾ ಅಂತ ಇರ್ಬೇಕು. ತುಂಬ ಏನು ಫ್ರೈ ಆಗೋದು ಬೇಕಾಗಿಲ್ಲ. ಮಾವಿನಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆಯಲ್ಲ, ಈಗ ನೀರು ಹಾಕ್ಕೊಳ್ಳೋಣ. ಮಾವಿನಕಾಯಿ ಮುಳುಗಷ್ಟು ನೀರು ಹಾಕ್ಕೊಳ್ಳೋಣ. ಕಾಲು ಟೀ ಸ್ಪೂನ್ ಅರಶಿನ, 3 ಸ್ಪೂನ್ ಉಪ್ಪು, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಒಂದು 3 ಸ್ಪೂನ್ ಖಾರದ ಪುಡಿ, ಇದು ಸಾರಿನ ಖಾರದ ಪುಡಿ. ಕಲಿಸ್ತಾ ಇರೋಣ. ಖಾರದ ಪುಡಿ ಎಲ್ಲ ಕಡೆ ಹರಡ್ಕೊಳ್ಳಿ. ಇವಾಗ ಇದು ಮಾವಿನಕಾಯಿ ಬೇಯ್ಕೋಬೇಕು, ಬೇಯೋವರೆಗೂ ಹೀಗೆ ಕುದಿತಾ ಇರಲಿ. ಮಾವಿನಕಾಯಿ ಬೆಂದಿದೆ ಅನಿಸುತ್ತೆ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಬೆಲ್ಲ ಹಾಕಬೇಕು. ಬೆಲ್ಲ ಒಂದು 1/4 ಕಪ್ ಹಾಕ್ಕೊಳ್ಳೋಣ. ಸಾಲದೇ ಇದ್ರೆ ಮತ್ತೆ ಹಾಕ್ಕೊಳ್ಳೋಣ. ರುಚಿ ನೋಡಿಕೊಂಡು ಉಪ್ಪು ಮತ್ತು ಬೆಲ್ಲ ಬೇಕಿದ್ರೆ ಹಾಕೋ. ಮಾವಿನಕಾಯಿ ಎಲ್ಲ ಕರಿಗೆ ಸ್ವಲ್ಪ ಎಲ್ಲ ಗೊಜ್ಜಿಗೆ ಬಂದಿದೆ. ಇವಾಗ ಮಾವಿನಕಾಯಿ ಬೆಂದಿದೆ, ಗೊಜ್ಜು ಆಗೋಗಿದೆ. ಇನ್ನೂ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ.